ಉತ್ತರ ಕೊಡ್ಲಿ ಮತ್ತೆ ಹೇಳಿ. ಉತ್ತರವನ್ನು ಒದಗಿಸಿದೆ. ಸುಮಾರಷ್ಟು ವರ್ಷದಿಂದ ನಾವು ಬರೀ ಅಧಿಕಾರ ಮಾತ್ರ ತಗೊಂಡು ಬರ್ತಾ ಇದ್ದೀವಿ. ಇದುವರೆಗೂ ಕೂಡ 33,000 ಅತಿಥಿ ಶಿಕ್ಷಕರನ್ನು ತಗೊಂಡು ಮಕ್ಕಳಿಗೆ ತೊಂದರೆ ಆಗದೇ ಇರೋ ರೀತಿಯಲ್ಲಿ ಅವರಿಗೆ ಸಹಕಾರ ಆಗಬೇಕು ಅಂತ ಹೇಳಿ ನಾವು ಮಾಡ್ತಾ ಇದ್ದೀವಿ. ಈಗಲೂ ಕೂಡ ಇನ್ನೂ ಹೆಚ್ಚುವರಿ ಕೇಳಿದ್ದಾರೆ ಮಾನ್ಯ ಶಾಸಕರು, ಮತ್ತೆ ಎಲ್ಲ ಶಾಲೆಗಳಿಗೂ ಕೂಡ ಇನ್ನೂ ಕೊರತೆ ಇದೆ ಅಂತೇಳಿ ಅದ್ರ ಕೂಡ ನಾವು ಮನ್ನಣೆ ಮಾಡಬೇಕಂತ ಹೇಳಿ ಇದ್ದೀವಿ ಒಂದು ಕಡೆಗೆ. ಆದರೆ ಅತಿಥಿ ಶಿಕ್ಷಕರನ್ನ ಕಾಯಂಗೊಳಿಸ್ತಕ್ಕಂಥ ಒಂದು ಯಾವುದೇ ಥರದ ಪ್ರಸ್ತಾವನೆ ಇಲ್ಲ, ಅದನ್ನು ಮುಂದೆ ನೋಡೋಣ. ಈಗ ಸದ್ಯಕ್ಕೆ ನಾನು ಹೇಳೋದಕ್ಕೂ ಆಗೋದಿಲ್ಲ. ಮಾನ್ಯ ಸದಸ್ಯರಿಗೆ ನಾನು ವಿಶೇಷವಾಗಿರ್ತಕ್ಕಂಥ ಗೌರವವನ್ನು ಕೊಡಲಿಕ್ಕೆ ಇಷ್ಟಪಡ್ತೀನಿ. ನನ್ನ ತಂದೆ ಬಂಗಾರಪ್ಪಾಜಿಯವರ ಹೆಸರನ್ನು ನೀವು ತಗೊಂಡಿದ್ದೀರಿ, ಅದಕ್ಕೆ ಕೃತಜ್ಞತೆ ಕೂಡ. ಈ ಸಂದರ್ಭದಲ್ಲಿ ನಾನು ಈ ಸಭೆ ಮೂಲಕ ತಮ್ಮ ಮೂಲಕ ನಾನು ಅವರಿಗೆ ಧನ್ಯವಾದಗಳನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು ಪ್ರಯತ್ನ ಪಡ್ತೀನಿ ಮುಂದಿನ ದಿನಗಳಲ್ಲಿ. ಆಮೇಲೆ ಕಾಯಂ ಶಿಕ್ಷಕರನ್ನು ನೇಮಕಾತಿ ಪ್ರಕ್ರಿಯೆ ನಡೀತಾ ಇದೆ. ಕಾಯಂ ಆಗ್ತಕ್ಕಂಥದ್ದು ಕೆಲವೇ ದಿನಗಳಲ್ಲಿ, ಕೋರ್ಟಿನ ಒಂದು ಅಡಚಣೆ ಇರೋದ್ರಿಂದ ಮುಂದಿನ ದಿನ ಕಾಯಂ ಶಿಕ್ಷಕರು ಕೂಡ ಆಗ್ತಾರೆ ಅಂತಕ್ಕಂಥದ್ದನ್ನು ಆದಷ್ಟು ಬೇಗ ನನಗೆ ಕ್ರಮ ತಗೊಳ್ಳಿ. ಕಾಯಂ ಮಾಡ್ತೀವಿ ಇಲ್ಲ, ಈಗ ಮಲ್ಲ ಎಲ್ಲ ಉತ್ತರ ಕೊಟ್ಟಿದ್ದಾರೆ, ಸಾವಿರ ಉತ್ತರ ಕೊಟ್ಟಿದ್ದಾರೆ. ಈಗ ಆರು ಯಶವಂತರಾವ್ ಗೌಡ ಪಾಟೀಲ್ ನೆಕ್ಸ್ಟ್ ಇದು ಗಮನ ಸಲ್ಲ ಸೂಚನೆ ಅವರೇ. ಆಯ್ತು, ಅವ್ರು ಎಲ್ಲ ವಿಚಾರ ಮಾತಾಡ್ದೆ ಆಯ್ತು, ಅದು ಮುಗೀತಲ್ಲಿ. ಏ ನಂಜೇಗೌಡರು, ನೀವು ಹೇಳಿದ್ರಲ್ಲ ಮತ್ತೆ ಸಬ್ ಕ್ವಶನ್ ಅಂತ ಬರುದಿಲ್ಲ ಇದರಲ್ಲಿ, ಎಲ್ಲ ವಿಚಾರ ಹೇಳಿದ್ದಾರೆ ಅವರು. ಇಲ್ಲ ಅಧ್ಯಕ್ಷ, ಆಯ್ತು ಈಗ ಅವ್ರು ಅದನ್ನ ಹೇಳುವಂತದಲ್ಲ. ಅತಿಥಿ ಶಿಕ್ಷಕರ ಮೇಲೆ ಎಲ್ಲರೂ ಕಾಳಜಿ ವಹಿಸಿದ್ದೀರಿ ನಂಜೇಗೌಡ್ರೆ, ನೀವು ಆಯ್ತು ಗಮನ ಸೆಳೆ ಉತ್ತರ ಕೊಟ್ಟಿದ್ದಾರೆ, ಮತ್ತೆ ಮತ್ತೆ ಚರ್ಚೆಗೆ ಅವಕಾಶ ಇಲ್ಲ ಇಲ್ಲಿ, ಮತ್ತೆ ನೀವು ಚರ್ಚೆಗೆ ಅವಕಾಶ ಯಾಕೆ ಕೇಳ್ತೀರಿ? ಅವ್ರು ಉತ್ತರ ಕೊಟ್ಟಿದ್ದಾರಲ್ಲ.